ಆ ವಿಜ್ಞಾನದಲ್ಲಿ ಮತ್ತೊಂದು ಮುಖ್ಯವಾದಂತಹ ಭಾಗ ಜೀವಶಾಸ್ತ್ರ. ಜೀವಶಾಸ್ತ್ರಕ್ಕೆ ಒಟ್ಟಾರೆ 80 ಅಂಕಗಳಲ್ಲಿ 27 ಅಂಕಗಳನ್ನು ನಿಗದಿಗೊಳಿಸಲಾಗಿದೆ. ಜೀವಶಾಸ್ತ್ರದಲ್ಲಿ ನಾವು ತುಂಬ ಸುಲಭವಾಗಿ, ಈಗಾಗಲೇ ಎಲ್ಲ ಮಕ್ಕಳು ಕೂಡ ಸುಲಭವಾಗಿ ಬರೆಯುವಂತಹ ಒಂದು ಭಾಗ ಆಗಿರುತ್ತೆ ಜೀವಶಾಸ್ತ್ರ. ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರಕ್ಕೆ ಹೋಲಿಸಿದ್ರೆ ಇದು ಸುಲಭ ಓದೋದಕ್ಕೆ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಇರತಕ್ಕಂತಹ ವಿಷಯಗಳಾಗಿರೋದ್ರಿಂದ ಸುಲಭ ಅನಿಸುತ್ತೆ. ನಾವು ತುಂಬ ಸರಳವಾಗಿ ಜೀವಶಾಸ್ತ್ರವನ್ನು 1 ಅಥವಾ 1.5 ಗಂಟೆ 2 ಗಂಟೆ ಒಳಗಡೆ ನಾವು ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳುವ 27 ಅಂಕಗಳಲ್ಲಿ 4 ರಿಂದ 5 ಅಂಕಗಳು ಚಿತ್ರಗಳಲ್ಲೇ ಬರುತ್ತೆ. ಎಷ್ಟು ಚಿತ್ರ ಇದೆ? ನಾವು ರಸಾಯನಶಾಸ್ತ್ರದಲ್ಲಿ 6 ಚಿತ್ರಗಳನ್ನು ಓದಿದ್ರೆ ಅಥವಾ ಕಲಿತ್ರೆ, ಅದನ್ನು ಅಭ್ಯಾಸ ಮಾಡಿದ್ರೆ 4 ರಿಂದ 5 ಅಂಕಗಳು ಬರೋದಾದರೆ, ಜೀವಶಾಸ್ತ್ರದಲ್ಲಿ 9 ಚಿತ್ರಗಳನ್ನು ಕಲಿತ್ರೆ ನಮಗೆ 4 ರಿಂದ 5 ಅಂಕಗಳು ಸುಲಭವಾಗಿ ದೊರಕುತ್ತೆ. ಚಿತ್ರಗಳನ್ನು ಅಭ್ಯಾಸ ಮಾಡಿದಿರಿ ಅಂತ ನಾನು ಈಗಾಗಲೇ ತಿಳ್ಕೊಂಡಿದ್ದೀನಿ. ಈಗ ಒಂದೊಂದು ಚಾಪ್ಟ್ರಲ್ಲಿ ಸುಲಭವಾಗಿ ನಾವು ಹೇಗೆ ನಾವು ಅಧ್ಯಯನ ಮಾಡೋದು ಅನ್ನೋದನ್ನು ನೋಡುವ. ಮೊದಲಿಗೆ ಜೀವಕ್ರಿಯೆಗಳು, ಜೀವಕ್ರಿಯೆಗಳು ಅನ್ನೋದನ್ನು ನೋಡೋದಾದರೆ ಲೈಫ್ ಪ್ರೊಸೆಸ್ ಅನ್ನೋದು ಇಲ್ಲಿ 4 ಭಾಗ ಮಾಡ್ಕೋಬೇಕು ನೋಡಿ. 4 ಅಂಶಗಳಿದೆ ಪ್ರಮುಖವಾಗಿಲ್ಲಿ. 1 ಪೋಷಣೆ, ನ್ಯೂಟ್ರಿಷನ್. ಮತ್ತೊಂದು ಉಸಿರಾಟ. ಮತ್ತೊಂದು ಸಾಗಾಣಿಕೆ. ಇನ್ನೊಂದು ವಿಸರ್ಜನೆ. ಮತ್ತು 4 ಭಾಗ ಮಾಡಿ ಮತ್ತೆ ಇದರಲ್ಲಿ 2 ಭಾಗ ಮಾಡ್ಕೊಳ್ಳಿ. ಪೋಷಣೆ ಅನ್ನೋದು ಸಸ್ಯಗಳಲ್ಲಿ ಪೋಷಣೆ, ಉಸಿರಾಟ ಸಸ್ಯಗಳಲ್ಲಿ, ಸಾಗಾಣಿಕೆ ಸಸ್ಯಗಳಲ್ಲಿ, ವಿಸರ್ಜನೆ ಸಸ್ಯಗಳಲ್ಲಿ. ಮೊದಲಿಗೆ ನಾವು ಸಸ್ಯಗಳಲ್ಲಿ ಅಂತ ತಗೋತೀವಿ. ಸಸ್ಯಗಳಲ್ಲಿ ಪೋಷಣೆ ಹೇಗೆ ಅಂತೇಳಿ, ಸಸ್ಯಗಳಲ್ಲಿ ಪೋಷಣೆಯನ್ನು ಸ್ವಪೋಷಕಗಳು ಅಂತ ಕರಿತೀವಿ. ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳುತ್ತೆ ಸ್ವಪೋಷಕಗಳು. ಗೊತ್ತೀಗಾಗಲೇ ನಿಮಗೆ ಇದರಲ್ಲಿ ಪ್ರಮುಖವಾದಂಥ ಅಂಶ ಏನು ತಿಳ್ಕೋಬೇಕು, ಸ್ವಪೋಷಕಗಳಾಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂಶಗಳು ಏನಿರಬೇಕು. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಅಲ್ಲಿಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ವಸ್ತುಗಳು ಯಾವುದು ಅಂತ ನೋಡ್ಕೋಬೇಕು. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು, ಪತ್ರಹರಿತ್ತು, ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅದು ನಮಗೆ ಗ್ಲೂಕೋಸ್, ಆಕ್ಸಿಜನ್ ಪ್ಲಸ್ ನೀರು ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನಾವು ಸರಿದೂಗಿಸಿದ ಸಮೀಕರಣವನ್ನು ತಿಳ್ಕೋಬೇಕು. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ಹಂತಗಳು ಏನೆಲ್ಲ ಇರುತ್ತೆ, 3 ಹಂತಗಳು ಕೊಟ್ಟಿದ್ದಾರೆ. 3 ಹಂತಗಳ ಬಗ್ಗೆ ತಿಳ್ಕೋಬೇಕು. 1 ಕ್ಲೋರೋಫಿಲ್ನಿಂದ ಬೆಳಕನ್ನು ಅಥವಾ ಶಕ್ತಿಯನ್ನು ಹೀರ್ಕೊಳ್ತಕ್ಕಂಥದ್ದು. ಬೆಳಕಿನ ಶಕ್ತಿಯ ಸಹಾಯದಿಂದ ನೀರನ್ನು ವಿಭಜನೆ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಮಾಡ್ತಕ್ಕಂಥದ್ದು. ನಂತರ ಅಲ್ಲಿಂದ ಉತ್ಪತ್ತಿಯಾದಂಥ ಶಕ್ತಿಯಿಂದ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸ್ಕೊಂಡು ಸಾವಯವ ಸಂಯುಕ್ತಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕ್ರಿಯೆ. ಈ ಒಂದು ಕ್ರಿಯೆಯಲ್ಲಿ ಪತ್ರರಂಧ್ರದ ಪಾತ್ರ, ಪತ್ರರಂಧ್ರದ ಚಿತ್ರ ಕೂಡ ನಿಮಗೆ ಕೊಟ್ಟಿರ್ತಾರೆ. ಪತ್ರರಂಧ್ರದ ಚಿತ್ರವನ್ನು ತುಂಬ ಸರಳವಾಗಿ ಬರೀರಿ ಎಲ್ಲರೂ. ಉರುಳಿ ಬೀಜದ ಆಕಾರದ 2 ಭಾಗಗಳನ್ನು, 2 ಇದನ್ನು ಬರೆದ್ರೆ ಮೇಲ್ಭಾಗದಲ್ಲಿ ನೋಡಿ ಸುಲಭವಾಗಿ ಬರೀಬೋದು. ಪತ್ರರಂಧ್ರ ಎಷ್ಟು ಈಸಿ, 1 ಅಥವಾ 2 ಅಂಕಗಳ 1 ಅಂಕದ ಪ್ರಶ್ನೆ ಇರ್ಬೋದು. ಇಲ್ಲಿ ಗಾರ್ಡ್ ಸೆಲ್, ಕಾವಲು ಜೀವಕೋಶಗಳ ಪಾತ್ರ ಏನು ಅಂತ ಕೇಳ್ತಾರೆ. ತೆರೆಯೋದಕ್ಕೆ ಮುಚ್ಚೋದಕ್ಕೆ ಸಹಾಯ ಮಾಡುತ್ತೆ. ಅದು ಪತ್ರರಂಧ್ರಗಳನ್ನೇ ಕೊಟ್ಟು ಬೇರೆ ಬೇರೆ ಮುಚ್ಚಿರುವಂಥ ಪತ್ರರಂಧ್ರ ಮತ್ತು ತೆರೆದ ಪತ್ರರಂಧ್ರಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ. ಅದಕ್ಕೋಸ್ಕರ ನೀವು ಈ ಒಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಇದೇ ರೀತಿ ನಾವು ಪ್ರಾಣಿಗಳಲ್ಲಿ ಪೋಷಣೆ ಅಂತ ತಗೊಂಡಾಗ ಮೊದಲು ನಾವು ಪೋಷಣೆಯಲ್ಲಿ ಸಸ್ಯಗಳಲ್ಲಿ ಪೋಷಣೆ ಹೇಗೆ ಅಂತ ನೋಡಿದ್ವಿ. ಮತ್ತು ಪ್ರಾಣಿಗಳಲ್ಲಿ ಪೋಷಣೆಯನ್ನು ನಾವು ನೋಡ್ತೀವಿ, ಅವುಗಳನ್ನು ಪರಪೋಷಕಗಳು ಅಂತ ಕರಿತೀವಿ. ಈಗಾಗಲೇ ನಮಗೆ ಗೊತ್ತು ಪರಪೋಷಕಗಳು ಹೆಟ್ರೋಟ್ರಾಪ್ಸ್ ಅಂತೇಳಿ. ಅಲ್ಲಿ ಅಮೀಬಾ ಮತ್ತು ಪ್ಯಾರಮೀಸಿಯಂನ ಉದಾಹರಣೆ ಕೊಟ್ಟಿದ್ದಾರೆ. ಅಮೀಬಾ ಏಕಕೋಶ ಜೀವಿ ಆಗಿರೋದ್ರಿಂದ ಅದು ಮಿಥ್ಯಾಪಾದಗಳ ಸಹಾಯದಿಂದ ಆಹಾರವನ್ನು ಎಂಗಲ್ಸ್ ಒಳಗಡೆ ತೆಗೆದುಕೊಂಡು ಆಹಾರ ರಸದಾನಿ ಅಂತ ಇರುತ್ತೆ, ಅಲ್ಲಿ ಕಿಣ್ವಗಳನ್ನು ಸ್ರವಿಸಿ ಜೀರ್ಣಕ್ರಿಯೆ ನಡೆಸುತ್ತೆ. ಇದು ತುಂಬ ಸುಲಭವಾಗಿ 1 ಅಂಕದ ಪ್ರಶ್ನೆಗಳಿಗೆ ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಇನ್ನು ಮಾನವನಲ್ಲಿ ಪೋಷಣೆ
ಇದು ಪ್ರಮುಖವಾದಂತ ಭಾಗ ನೋಡಿ ಇಲ್ಲಿ ಮಾನವನಲ್ಲಿ ಪೋಷಣೆ ಅಂದ ತಕ್ಷಣ ಇಲ್ಲಿ ಚಿತ್ರಗಳು ಇದೆ ಮಾನವನ ಜೀರ್ಣಾಂಗ ವ್ಯೂಹ ಸುಲಭವಾಗಿ ಬರೆಯುವಂತ ಒಂದು ಅಂಶವನ್ನು ನಾವು ನೋಡ್ಕೋಬೇಕು ನೋಡಿ ಇಲ್ಲಿ ತುಂಬಾ ಕಷ್ಟಪಟ್ಟು ಆ ಚಿತ್ರಗಳನ್ನು ನಾವು ಬರೆಯೋದು ಬೇಡ ಮನುಷ್ಯನ ಆಕಾರ ಬರುತ್ತೆ ಆಕಾರದ ಬಗ್ಗೆ ತುಂಬಾ ಗಮನಹರಿಸೋದು ಬೇಡ ಭಾಗಗಳ ಬಗ್ಗೆ ಗಮನಹರಿಸುವ ನಾವು ಡಯಾಫ್ರಮ್ ಅಥವಾ ವಪೆಯನ್ನು ಬಿಟ್ಟು ತಳಭಾಗದಲ್ಲಿ ನಾವು ಜಠರವನ್ನು ಬರೀಬೇಕಾಗುತ್ತೆ ಜಠರದ ಮೇಲ್ಭಾಗದಲ್ಲಿ ಪಿತ್ತಕೋಶ ಯಕೃತ್ ಇರುತ್ತೆ ಅದರ ತಳಭಾಗದಲ್ಲಿ ಮೇದೋಜೀರಕಾಂಗ ಇರುತ್ತೆ ಇನ್ನು ಮುಂದೆ ಬಂದ ಹಾಗೆ ಸಣ್ಣ ಕರುಳು ಎಕ್ಸ್ಟೆಂಡ್ ಆಗುತ್ತೆ ಅದರ ಸುತ್ತ ದೊಡ್ಡ ಕರುಳು ನೋಡಿ ತುಂಬ ಸುಲಭವಾಗಿ ಬರೆಯುವಂತಹ ಚಿತ್ರ ಒಳಭಾಗದಲ್ಲಿ ಸಣ್ಣ ಕರುಳು ಅದರ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಇರುತ್ತೆ ಒಳಭಾಗದಲ್ಲಿ ಹೀರಿಕೆ ಇತ್ಯಾದಿಗಳನ್ನು ನಡೆಯೋದಕ್ಕೆ ಈ ರೀತಿ ನಾವು ನೋಡಿ ಜೀರ್ಣಾಂಗ ವ್ಯೂಹದ ಚಿತ್ರ ಬರೆಯೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ ಮೂರರಿಂದ ನಾಲ್ಕು ಅಂಕಗಳು ಬರ್ಬೋದು ಇದನ್ನು ಬರೆದು ಭಾಗಗಳ ಕಾರ್ಯಗಳನ್ನು ತಿಳ್ಕೊಂಡ್ರೆ ಸಾಕು ಬಾಯಿ ಬಾಯಿಯಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಜೊಲ್ಲುರಸ ಜೊಲ್ಲುರಸದಲ್ಲಿರ್ತಕ್ಕಂತಹ ಕಿಣ್ವ ಅಮೈಲೇಸ್ ಅಮೈಲೇಸಿಂದ ಯಾವ ಒಂದು ಆಹಾರ ಅಂಶ ವಿಭಜನೆ ಆಗುತ್ತೆ ಪಿಷ್ಟ ಪಿಷ್ಟ ಪದಾರ್ಥ ವಿಭಜನೆಯಾಗಿ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ತಿಳ್ಕೋಬೇಕು ಅದರ ಬಗ್ಗೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಪಿಷ್ಟ ಪದಾರ್ಥವನ್ನು ಪರೀಕ್ಷೆ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ವಸ್ತು ಅಯೋಡಿನ್ ಅದರಿಂದ ಪರಿವರ್ತನೆ ಅಂದರೆ ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು ಕಡು ನೀಲಿ ಬಣ್ಣ ನಂತರ ಅನ್ನನಾಳ ಇದೆ ಅನ್ನನಾಳದಿಂದ ಜಠರದಲ್ಲಿ ಬರುತ್ತೆ ಜಠರದಲ್ಲಿ ಪೆಪ್ಸಿನ್ ರೆನಿನ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗುತ್ತೆ ಅವುಗಳ ಕಾರ್ಯಗಳನ್ನು ತಿಳ್ಕೊಳ್ಳಿ ಮೇಲ್ಭಾಗದಲ್ಲಿ ಪಿತ್ತಕೋಶ ಇದೆ ಪಿತ್ತರಸವನ್ನು ಉತ್ಪತ್ತಿ ಮಾಡುತ್ತೆ ಮೇದೋಜೀರಕಾಂಗ ಇದೆ ಮೇದೋಜೀರಕ ರಸವನ್ನು ಉತ್ಪತ್ತಿ ಮಾಡುತ್ತೆ ಅದು ಸಣ್ಣ ಕರುಳಿಗೆ ಬಿಡುಗಡೆ ಆಗುತ್ತೆ ಸಣ್ಣ ಕರುಳಿನಲ್ಲಿ ಏನಾಗುತ್ತೆ ಹೆಚ್ಚು ವಿಭಜನೆ ಕಿಣ್ವಗಳನ್ನು ಹೊಂದಿದ್ದು ಹೆಚ್ಚು ಪಚನಕ್ರಿಯೆ ನಡೀತಕ್ಕಂಥದ್ದು ಸಣ್ಣ ಕರುಳಿನಲ್ಲಿ ಸಣ್ಣ ಕರುಳಿನಲ್ಲಿ ನಮಗೆ ಪಿತ್ತರಸದಿಂದ ಬಂದಂತಹ ಒಂದು ಅಂಶ ನಮಗೆ ಲಿಪೇಸ್ ಅನ್ನುವಂಥ ವಸ್ತು ಕೊಬ್ಬನ್ನು ವಿಭಜನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಮೇದೋಜೀರಕ ರಸದಿಂದ ಬಂದಂತಹ ಹಲವಾರು ಸುಕ್ರೇಸ್ ಇರ್ಬೋದು ಅಮೈಲೇಸ್ ಕೂಡ ಉತ್ಪತ್ತಿಯಾಗುತ್ತೆ ಪ್ರೋಟಿಯಸ್ ಇರುತ್ತೆ ಇವೆಲ್ಲ ಪ್ರೋಟೀನ್ಗಳನ್ನು ಲಿಪಿಡ್ಗಳನ್ನು ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ವಿಭಜನೆ ಮಾಡ್ತಕ್ಕಂತಹ ಒಂದು ಕ್ರಿಯೆ ಈ ಒಂದು ಸಣ್ಣ ಕರುಳಿನಲ್ಲಿ ನಡೆಯುತ್ತೆ ಸಣ್ಣ ಕರುಳಿನ ಒಳಗೋಡೆಗಳಲ್ಲಿ ವಿಲ್ಲೈಗಳಂತಹ ಒಂದು ರಚನೆಯನ್ನು ಹೊಂದಿದ್ದು ಆ ವಿಲ್ಲೈಗಳು ಆಹಾರವನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೆಚ್ಚಿನ ಅಂಶ ಸಣ್ಣ ಕರುಳಿನಲ್ಲಿ ನಡೆಯುತ್ತೆ ತುಂಬ ಉದ್ದವಾದಂತಹ ರಚನೆಯನ್ನು ಹೊಂದಿರತಕ್ಕಂಥದ್ದು ಸಣ್ಣ ಕರುಳು ನಂತರ ಇದು ಸಣ್ಣ ಕರುಳು ದೊಡ್ಡ ಕರುಳಿಗೆ ಸಾಗಿಸುತ್ತೆ ದೊಡ್ಡ ಕರುಳಿನಲ್ಲಿ ಆ ಪಚನವಾಗದೆ ಉಳಿದಂಥ ಆಹಾರ ಅಂಶವು ಮುಂದೆ ಹೋಗಿ ಸ್ವಲ್ಪ ಹೊತ್ತು ತಂಗಿರುತ್ತೆ ಇನ್ನೂ ಹೆಚ್ಚಿನ ನೀರಿದ್ರೆ ಅಲ್ಲಿ ಹೀರ್ಕೊಂಡು ನಂತರ ಗುದದ್ವಾರದ ಮೂಲಕ ಮಲ ಅಥವಾ ಪಚನವಾಗದೇ ಇರತಕ್ಕಂತಹ ಜೀರ್ಣವಾಗದೇ ಇರತಕ್ಕಂಥ ಆಹಾರವನ್ನು ಮಲದ ರೂಪದಲ್ಲಿ ಹೊರಗಡೆ ಹಾಕುತ್ತೆ ನೋಡಿ ಸುಲಭವಾಗಿ ಕೆಲವೇ ಒಂದು ನಿಮಿಷಗಳಲ್ಲಿ ನಾವು ಈ ಒಂದು ಅಭ್ಯಾಸವನ್ನು ಮಾಡ್ಬೋದು ನಂತರ ನಾವು ಉಸಿರಾಟ ಅಂತ ಬರ್ತೀವಿ ಉಸಿರಾಟ ಏನು ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಆಹಾರವನ್ನು ತಯಾರು ಮಾಡಿದ್ದೀವಿ ಇಲ್ಲಿ ಉಸಿರಾಟದಲ್ಲಿ ಆಹಾರವನ್ನು ಉಪಯೋಗಿಸ್ಕೊಂಡು ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಉಸಿರಾಟವನ್ನು ಆಹಾರವನ್ನು ಉತ್ಕರ್ಷಿಸಿ ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಕ್ರಿಯೆ ಸಸ್ಯಗಳಲ್ಲಿ ಏನಾಗುತ್ತೆ ಪತ್ರರಂಧ್ರಗಳ ಸಹಾಯದಿಂದ ಉಸಿರಾಟ ನಡೆಯುತ್ತೆ ಅಂದರೆ ಅವುಗಳಿಗೆ ದಾರಿ ಪತ್ರರಂಧ್ರ ಅಲ್ಲಿ ಹೆಚ್ಚಿನ ವಿಷಯ ಇಲ್ಲ ಪತ್ರರಂಧ್ರಗಳ ಸಹಾಯದಿಂದ ಅನಿಲಗಳ ವಿನಿಮಯ ಆಗುತ್ತೆ ಸಸ್ಯಗಳಲ್ಲಿ ಇನ್ನು ಪ್ರಾಣಿಗಳಲ್ಲಿ ಮಾನವನಲ್ಲಿ ಉಸಿರಾಟ ಕ್ರಿಯೆ ಇದೆ ಮಾನವನಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಮಾನವನ ಶ್ವಾಸಾಂಗ ವ್ಯೂಹದ ಚಿತ್ರ ಇದೆ ಅದನ್ನು ನಾವು ಎಕ್ಸಾಮ್ಗೆ ಕಲಿಯುವಂಥ ಅವಶ್ಯಕತೆ ಇಲ್ಲ ಆದರೆ ಆ ಒಂದು ಚಿತ್ರದ ಮೇಲೆ ಪ್ರಶ್ನೆಗಳು ಬರಬಹುದು ಉದಾಹರಣೆಗೆ ಆಲ್ವಿಯೋಲೈಗಳ ಸಂಖ್ಯೆ ಜಾಸ್ತಿ ಹಾಕಿದೆ ಆಲ್ವಿಯೋಲೈಗಳ ಸುತ್ತ ಲೋಮನಾಳಗಳು ಹೇಗಿದೆ ಲೋಮನಾಳಗಳ ಕಾರ್ಯ ಏನು ಶ್ವಾಸಕೋಶದ ತಳಭಾಗದಲ್ಲಿ ವಪೆಯ ಕಾರ್ಯ ಏನು ಶ್ವಾಸಕೋಶಗಳನ್ನು ರಕ್ಷಣೆ ಮಾಡೋದಕ್ಕೆ ಪಕ್ಕೆಲುಬುಗಳ ಕಾರ್ಯ ಏನು ಇವುಗಳ ಬಗ್ಗೆ ಪ್ರಶ್ನೆಗಳು ಬರ್ಬೋದು ಇನ್ನು ಅದಕ್ಕಿಂತ ಮುಖ್ಯವಾಗಿ ನಮಗೆ ನಾವು ಆ ಒಂದು ಉಸಿರಾಟ ಕ್ರಿಯೆಯಲ್ಲಿ ಮೂರು ರೀತಿಯ ಒಂದು ಉಸಿರಾಟ ಕ್ರಿಯೆಯನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಗ್ಲೂಕೋಸ್ ಅನ್ನೋದು ಮೊದಲಿಗೆ ಪೈರುವೇಟ್ ಆಗಿ ಕನ್ವರ್ಟ್ ಆಗಿ ನಂತರ ಮೂರು ರೀತಿಯ ಉಸಿರಾಟ ಕ್ರಿಯೆಗಳು ನಡೆಯುತ್ತೆ ನೋಡಿ ಅಲ್ಲನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದು ಆಕ್ಸಿಜನ್ ರಹಿತ ಉಸಿರಾಟ ಆಕ್ಸಿಜನ್ನ ಸಹಾಯ ಇಲ್ಲದೆ ಇರ್ತಕ್ಕಂತಹ ಒಂದು ಉಸಿರಾಟ ನಡೆಯುತ್ತೆ
ಅದು ಈಸ್ಟ್ಗಳಲ್ಲಿ ಕೆಲವು ಜೀವಕೋಶಗಳಲ್ಲಿ ನಡೆಯತಕ್ಕಂಥದ್ದು ಈ ಆಕ್ಸಿಜನ್ ರಹಿತ ಇದ್ದಾಗ ನಮಗೆ ಅಲ್ಲಿ ಸಾಮಾನ್ಯವಾಗಿ ಶಕ್ತಿಯ ಬಿಡುಗಡೆ ತುಂಬ ಕಡಿಮೆ ಆಗುತ್ತೆ ಇಲ್ಲಿ ಉತ್ಪತ್ತಿ ಆಗತಕ್ಕಂಥದ್ದು ಎಥನಾಲ್ ಪ್ರಾಡಕ್ಟ್ ಉತ್ಪನ್ನ ಬರತಕ್ಕಂಥದ್ದು ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಇದನ್ನು ತಿಳ್ಕೊಳ್ಳಿ ಇಲ್ಲಿ ನೋಡಿ ಒಂದೇ ಗ್ಲೂಕೋಸ್ ಅನ್ನೋದು ಪೈರುವೇಟ್ ಆಗಿರುತ್ತೆ ಆಕ್ಸಿಜನ್ ಇಲ್ಲದೆ ಇದ್ದರೆ ಈಸ್ಟ್ ಅಂತಹ ಕೋಶಗಳಲ್ಲಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ ಇನ್ನು ಆಕ್ಸಿಜನ್ ಕೊರತೆಯಾದಾಗ ಆಕ್ಸಿಜನ್ ಕೊರತೆ ಕಡಿಮೆ ಇದ್ದರೆ ಕೆಲವು ಬಾರಿ ಸ್ನಾಯುಗಳು ಇದ್ದಕ್ಕಿದ್ದಂಗೆ ಹಿಡ್ಕೊಂಡಾಗುತ್ತೆ ಸೆಟೆದುಕೊಳ್ಳುತ್ತೆ ಅಂಥ ಸಮಯದಲ್ಲಿ ನಮ್ಮ ಸ್ನಾಯುಕೋಶಗಳಿಗೆ ಆಮ್ಲಜನಕದ ಪೂರೈಕೆ ಕರೆಕ್ಟಾಗಿ ಆಗದೇ ಇದ್ದರೆ ಸರಿಯಾಗಿ ಆಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಲ್ಯಾಕ್ಟಿಕ್ ಆಮ್ಲ ಅಲ್ಲಿ ಬರ್ತಕ್ಕಂತಹ ಒಂದು ಉತ್ಪನ್ನ ಲ್ಯಾಕ್ಟಿಕ್ ಆಮ್ಲ ಇದನ್ನು ಕೇಳಿದರೆ ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನು ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತೆ ಈಗ ಇನ್ನೂ ಒಂದು ಕ್ವಶನ್ ಬರ್ಬೋದು ಯಾವ ಇವು ಮೂರಲ್ಲಿ ಎಲ್ಲಿ ಹೆಚ್ಚು ಶಕ್ತಿ ಉತ್ಪತ್ತಿಯಾಗುತ್ತೆ ಅಂತೇಳಿ ಆಕ್ಸಿಜನ್ ಸಹಿತ ಉಸಿರಾಟದಲ್ಲಿ ಹೆಚ್ಚು ಶಕ್ತಿ ಉತ್ಪತ್ತಿಯಾಗುತ್ತೆ ಇನ್ನೇನು ಪ್ರಶ್ನೆಗಳನ್ನು ನಾವು ಇಲ್ಲಿ ಸಂಭವನೀಯ ಪ್ರಶ್ನೆಗಳನ್ನು ನೋಡ್ಬೋದು ಅಂತ ಹೇಳಿದ್ರೆ ಈಗ ಜಲಚರ ಜೀವಿಗಳಿಗೂ ಭೂಚರ ಜೀವಿಗಳಿಗೂ ಉಸಿರಾಟ ಕ್ರಿಯೆಯಲ್ಲಿ ವ್ಯತ್ಯಾಸ ಇಲ್ಲಿ ನಾವು ಆಕ್ಸಿಜನ್ ಪ್ಲೆಂಟಿ ಅಂದರೆ ಸಾಕಷ್ಟು ಆಕ್ಸಿಜನ್ ಇರೋದರಿಂದ ಗಾಳಿಯಲ್ಲಿ ನೇರವಾಗಿ ತಗೋತಾ ಇರ್ತೀವಿ ಉಸಿರಾಟದ ಒಂದು ವೇಗ ಕಡಿಮೆ ಇರ್ಬೋದು ನೀರಿನಲ್ಲಿ ಕರಗಿರ್ತಕ್ಕಂಥ ಆಕ್ಸಿಜನ್ನ ಪ್ರಮಾಣ ಕಡಿಮೆ ಇದ್ದಾಗ ಅವು ಪದೇ ಪದೇ ಸತತವಾಗಿ ಉಸಿರಾಟವನ್ನು ಮಾಡಬೇಕಾಗತ್ತೆ ಉದಾಹರಣೆಗೆ ಮೀನನ್ನು ನೋಡಿ ಮೀನು ಯಾವಾಗಲೂ ತೆರೆದು ಬಾಯನ್ನು ಸತತವಾಗಿ ತೆರೆಯೋದು ಮುಚ್ಚೋದು ಮಾಡ್ತಾ ಇರುತ್ತೆ ಅದಕ್ಕೆ ಆಕ್ಸಿಜನ್ ಕಡಿಮೆ ಇರೋದರಿಂದ ನೀರನ್ನು ತೆಗೆದು ಹೊರಗಡೆ ಬಿಡುವಾಗ ಕಿವಿರುಗಳ ಸಹಾಯದಿಂದ ಆಕ್ಸಿಜನನ್ನು ತೆಗೆದುಕೊಳ್ತಕ್ಕಂತಹ ಕ್ರಿಯೆ ಮತ್ತು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಹಿಮೋಗ್ಲೋಬಿನ್ ಸಹಾಯದಿಂದ ಅಂದರೆ ಆಕ್ಸಿಜನನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ವರ್ಣಕ ಹಿಮೋಗ್ಲೋಬಿನ್ ನಮ್ಮಲ್ಲಿ ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಪ್ಲಾಸ್ಮಾದಲ್ಲಿ ಕರಗಿ ಪ್ಲಾಸ್ಮಾದ ಮೂಲಕ ಅಂದರೆ ಅದರ ಮೂಲಕ ಹೊರಗಡೆಗೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಇದಿಷ್ಟು ಅಂಶಗಳನ್ನು ನಾವು ಕಲ್ತ್ಕೊಂಡ್ರೆ ಉಸಿರಾಟ ಕ್ರಿಯೆಯಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಾಗುತ್ತೆ ನಂತರ ನಾವು ಸಾಗಾಣಿಕೆ ಅಂತ ನೋಡಿದಾಗ ಸಸ್ಯಗಳಲ್ಲಿ ಸಾಗಾಣಿಕೆ ಇಲ್ಲಿ ಒಂದು ಎರಡು ಮೂರು ಅಂಶಗಳನ್ನು ಗಮನಿಸಬೇಕು ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಸಸ್ಯಗಳು ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಖನಿಜ ಲವಣಾಂಶಗಳನ್ನು ತುಟ್ಟ ತುದಿಯವರೆಗೆ ಅಂದರೆ ಸಾಕಷ್ಟು ಮೀಟರ್ ಎತ್ತರದೊಳಗೆ ಬೆಳೀತಕ್ಕಂತಹ ಸಸ್ಯಗಳಿಗೆ ಆಹಾರ ಅಂಶ ಖನಿಜಾಂಶ ಮತ್ತು ಲವಣಗಳನ್ನು ಮೇಲಕ್ಕೆ ಸಾಗಿಸಬೇಕಾದ್ರೆ ಶಕ್ತಿ ಬೇಕಾಗುತ್ತೆ ಆ ಶಕ್ತಿಯನ್ನು ಒದಗಿಸೋದಕ್ಕೆ ಬಾಷ್ಪ ವಿಸರ್ಜನಾ ಸೆಳೆತ ಅಂದರೆ ಎಲೆಗಳಲ್ಲಿ ಇರತಕ್ಕಂಥ ಪತ್ರರಂಧ್ರ ಅದರ ಮೂಲಕ ನೀರು ಆಚೆ ಹೋದಾಗ ಅಲ್ಲಿ ಖಾಲಿ ಜಾಗ ಉಂಟಾಗುತ್ತೆ ಅದರ ಸೆಳೆತ ಉಂಟಾಗುತ್ತೆ ಅದರ ಸಹಾಯದಿಂದ ನೀರು ಮತ್ತು ಖನಿಜ ಲವಣಾಂಶಗಳು ಮೇಲಕ್ಕೆ ಏರೋದಕ್ಕೆ ಸಹಾಯ ಮಾಡುತ್ತೆ ಅದನ್ನು ಕೂಡ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಇದೆ ಅದು ಅಂದರೆ ಪುಸ್ತಕದಲ್ಲೂ ಕೂಡ ಪ್ರಶ್ನೆ ಇರೋದರಿಂದ ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಸಸ್ಯಗಳಲ್ಲಿ ಸಾಗಾಣಿಕೆ ಮಾಡುತ್ತಾ ಇರತಕ್ಕಂತಹ ಅಂಗಾಂಶಗಳು ಯಾವುದಂದ್ರೆ ಕ್ಸೈಲಂ ಮತ್ತು ಫ್ಲೋಯಂ ಅದರ ಬಗ್ಗೆ ತಿಳ್ಕೊಳ್ಳಿ ಕ್ಸೈಲಂ ನೀರು ಮತ್ತು ಲವಣಾಂಶಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಅಂಗಾಂಶ ಫ್ಲೋಯಂ ಆಹಾರ ಅಂಶಗಳನ್ನು ಸಾಗಾಣಿಕೆ ಮಾಡ್ತಕ್ಕಂತಹ ಅಂಗಾಂಶ ಅದರ ಬಗ್ಗೆ ತಿಳ್ಕೊಬೇಕು ಇನ್ನು ಪ್ರಾಣಿಗಳಲ್ಲಿ ಅದರಲ್ಲೂ ಮಾನವನಲ್ಲಿ ಸಾಗಾಣಿಕೆ ಬರುತ್ತೆ ಮಾನವನಲ್ಲಿ ಸಾಗಾಣಿಕೆ ಅಂತ ಬಂದಾಗ ಹೆಚ್ಚು ಸಂಕೀರ್ಣವಾದಂತಹ ಜೀವಿ ಆಗಿರೋದ್ರಿಂದ ನಮ್ಮಲ್ಲಿ ಭಾಗಗಳು ಅಂಗವ್ಯೂಹಗಳಿದೆ ಅದನ್ನು ಸಾಗಾಣಿಕಾ ವ್ಯೂಹ ಅಂತ ಕರಿತೀವಿ ಅದರಲ್ಲಿ ಬರ್ತಕ್ಕಂತಹ ಭಾಗಗಳು ಹೃದಯ ರಕ್ತನಾಳಗಳು ರಕ್ತ ಇವುಗಳು ಹೃದಯದ ಚಿತ್ರ ಪ್ರಮುಖವಾಗಬೇಕು ನಿಮ್ಮ ಪುಸ್ತಕದಲ್ಲಿ ಹೃದಯದ ಚಿತ್ರ ಇದೆ ಆ ಚಿತ್ರವನ್ನು ನೀವು ಕಲ್ತ್ಕೊಳ್ಳಿ ಇಲ್ಲಾಂದರೆ ಬೇರೆ ರೀತಿಯ ಅಂದರೆ ನಿಮಗೆ ಸುಲಭ ರೀತಿಯ ಚಿತ್ರಗಳನ್ನು ಕೂಡ ನಾವು ಬರ್ಕೋಬೋದು ಇದು ಹೃದಯದ ಚಿತ್ರ ಬರೆಯೋದು ಹಳೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ ಹೊಸ ಟೆಕ್ಸ್ಟ್ ಬುಕ್ ಪ್ರಕಾರನೂ ಕೂಡ ಕಲ್ತಿದ್ರೆ ಬರೀರಿ ಇಲ್ಲಿ ನಾವು ಹೃದಯದ ಬಗ್ಗೆ ಇಲ್ಲಿ ನಾಲ್ಕು ಕೋಣೆಗಳನ್ನು ಹೊಂದಿದೆ ಶುದ್ಧ ಮತ್ತು ಅಶುದ್ಧ ರಕ್ತಗಳು ಬೇರ್ಪಡೋದ್ರಿಂದ ನಮಗೆ ಶಕ್ತಿಯ ಹೆಚ್ಚಿನ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ಕ್ವಶನ್ ಇದೆ ಯಾಕೆ
ನಮಗೆ ನಾಲ್ಕು ಹೃದಯದ ಕೋಣೆಗಳಿದೆ ಸಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರೋದರಿಂದ ಶುದ್ಧ ಮತ್ತು ಅಶುದ್ಧ ರಕ್ತಗಳು ಬೇರ್ಪಡಿಸೋದಕ್ಕೋಸ್ಕರ ಎಡಭಾಗ ಮತ್ತು ಬಲಭಾಗ ಪ್ರತ್ಯೇಕವಾಗಿದೆ ಇದರ ಬಗ್ಗೆ ತಿಳ್ಕೊಳ್ಳಿ ಇನ್ನು ರಕ್ತನಾಳಗಳಿಗೆ ಬಂದಾಗ ಅಪಧಮನಿ ಅಭಿಧಮನಿ ಮತ್ತು ಲೋಮನಾಳಗಳು ಅಪಧಮನಿ ಅನ್ನೋದು ರಕ್ತವನ್ನು ಹೃದಯದಿಂದ ಬೇರೆ ಕಡೆಗೆ ಕೊಂಡೊಯ್ಯತಕ್ಕಂಥ ರಕ್ತನಾಳಗಳು ಅಭಿಧಮನಿ ಬೇರೆ ಭಾಗದಿಂದ ಹೃದಯಕ್ಕೆ ಕೊಂಡೊಯ್ಯತಕ್ಕಂತಹ ಒಂದು ರಕ್ತನಾಳಗಳು ಲೋಮನಾಳಗಳು ಇವೆರಡಕ್ಕೂ ಸಂಪರ್ಕ ಕಲ್ಪಿಸುವಂತಹ ಸೂಕ್ಷ್ಮ ರಕ್ತನಾಳಗಳು ಇನ್ನು ಇಲ್ಲಿ ನಾವು ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ ಇಮ್ಮಡಿ ಅಂದರೆ ಎರಡು ಮಡಿ ಅಂದರೆ ಒಮ್ಮೆ ನಮಗೆ ಶುದ್ಧ ರಕ್ತ ದೊರಕಬೇಕಾದ್ರೆ ರಕ್ತವು ಹೃದಯವನ್ನು ಎರಡು ಬಾರಿ ಹಾದು ಹೋಗಬೇಕಾಗತ್ತೆ ಅದಕ್ಕೆ ಇಮ್ಮಡಿ ಪರಿಚಲನೆ ಅಂತೇಳಿ ಅದು ಒಂದು ಶ್ವಾಸಕ ಅಥವಾ ಪುಪ್ಪುಸಕ ಪರಿಚಲನೆ ಮತ್ತೊಂದು ದೈಹಿಕ ಪರಿಚಲನೆ ಶ್ವಾಸಕ ಪರಿಚಲನೆ ಅಂತೇಳಿದ್ರೆ ಏನು ಇಲ್ಲಿ ನೋಡಿ ಈ ಕಡೆ ಆ ಕಡೆ ಶ್ವಾಸಕೋಶ ಇದೆ ಇಲ್ಲಿ ಅಶುದ್ಧ ರಕ್ತ ಈ ಒಂದು ಪುಪ್ಪುಸಕ ಅಪಧಮನಿಯ ಮೂಲಕ ಹೊರಗಡೆಗೆ ಬಂದು ಅಶುದ್ಧ ರಕ್ತವನ್ನು ಶ್ವಾಸಕೋಶಕ್ಕೆ ತರುತ್ತೆ ಶ್ವಾಸಕೋಶದಲ್ಲಿ ಆಕ್ಸಿಜನ್ ಸಹಿತ ರಕ್ತವನ್ನು ಮತ್ತೆ ವಾಪಸ್ ಹೋಗುತ್ತೆ ಶ್ವಾಸಕೋಶ ಮತ್ತು ಹೃದಯದ ನಡುವೆ ನಡೀತಕ್ಕಂಥದ್ದು ಶ್ವಾಸಕ ಪರಿಚಲನೆ ಜೀವಕೋಶ ಮತ್ತು ಹೃದಯಗಳು ಈಗ ಶುದ್ಧ ರಕ್ತ ಬಂದಿದೆ ಅಯೋಟಾದ ಮೂಲಕ ಯಾವುದೋ ಜೀವಕೋಶಗಳು ಬಂದಿದೆ ಶುದ್ಧ ರಕ್ತ ಉಪಯೋಗಿಸಾಯಿತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗಿದೆ ಕಾರ್ಬನ್ ಡೈಆಕ್ಸೈಡ್ ಸಹಿತ ರಕ್ತವನ್ನು ಮತ್ತೆ ನಾವು ಬಲ ಹೃತ್ಕರಣಕ್ಕೆ ತಗೊಂಡೋಗಾಕ್ತೀವಿ ಇದು ದೇಹ ಮತ್ತು ಹೃದಯದ ನಡುವೆ ನಡೆಯೋದ್ರಿಂದ ಅದನ್ನು ನಾವು ದೈಹಿಕ ಪರಿಚಲನೆ ಅಂತ ಕರಿತೀವಿ ಇದರ ಬಗ್ಗೆ ನಾವು ನೋಡ್ಕೋಬೇಕು ಶ್ವಾಸಕ ಪರಿಚಲನೆ ಮತ್ತು ದೈಹಿಕ ಪರಿಚಲನೆ ಅಂದರೆ ಏನು ಅಂತೇಳಿ ತಿಳ್ಕೊಬೇಕಾಗತ್ತೆ ನಂತರ ಈ ಒಂದು ಭಾಗಗಳು ಈಗ ರಕ್ತದಲ್ಲಿರ್ತಕ್ಕಂತಹ ಭಾಗಗಳು ಅಲ್ಲಿ ಕೆಂಪು ರಕ್ತಕಣ ಬಿಳಿ ರಕ್ತಕಣ ಕಿರುತಟ್ಟೆಗಳು ಪ್ಲಾಸ್ಮಾ ಮತ್ತು ದುಗ್ಧರಸ ಇವುಗಳ ಕಾರ್ಯಗಳು ಕೆಂಪು ರಕ್ತಕಣ ಆಕ್ಸಿಜನ್ ಸಾಗಾಣಿಕೆಗೆ ಸಹಾಯ ಮಾಡುತ್ತೆ ಬಿಳಿ ರಕ್ತಕಣ ರೋಗ ನಿರೋಧಕ ಶಕ್ತಿ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುತ್ತೆ ಪ್ಲಾಸ್ಮಾ ಬೇರೆ ಅಂಶಗಳನ್ನು ಆಹಾರ ಅಂಶಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ದುಗ್ಧರಸ ಕೂಡ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಸಾಗಾಣಿಕೆ ಭಾಗದಲ್ಲಿ ಬರ್ತಕ್ಕಂತಹ ಅಂಶಗಳು ಮತ್ತೆ ನೋಡಿ ಮತ್ತೊಂದು ಕೊನೆಯದಾಗಿ ಈ ಒಂದು ಅಧ್ಯಾಯದಲ್ಲಿ ವಿಸರ್ಜನೆ ನಾವು ವಿಸರ್ಜನೆ ಕ್ರಿಯೆ ಬಗ್ಗೆ ನೋಡುವ ಮೊದಲಿಗೆ ಸಸ್ಯಗಳ ವಿಸರ್ಜನೆ ಬಗ್ಗೆ ನೋಡೋದಾದರೆ ಸಸ್ಯಗಳ ದೈಹಿಕ ಚಟುವಟಿಕೆ ತುಂಬ ಕಡಿಮೆ ಇರೋದರಿಂದ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ತುಂಬ ಕಡಿಮೆ ಇರುತ್ತೆ ಅವುಗಳು ತಮ್ಮ ತ್ಯಾಜ್ಯಗಳನ್ನು ತೊಗಟೆಗಳನ್ನು ಕಳಚೋದ್ರ ಮೂಲಕ ಹೂಗಳ ಬಣ್ಣಗಳು ಇತ್ಯಾದಿಗಳನ್ನು ಕಳಚೋದ್ರ ಮೂಲಕ ಅಂದರೆ ಹೂಗಳನ್ನು ಕಳಚೋದ್ರ ಮೂಲಕ ಅಂಟು ರಾಳ ಇತ್ಯಾದಿಗಳನ್ನು ಉತ್ಪತ್ತಿ ಮಾಡಿ ಹೊರಬಿಡುವಂತಹ ಒಂದು ಕಾರ್ಯದ ಮೂಲಕ ತಮ್ಮ ತ್ಯಾಜ್ಯಗಳನ್ನು ಹೊರಹಾಕುತ್ತೆ ಇನ್ನು ಪ್ರಾಣಿಗಳಲ್ಲಿ ವಿಸರ್ಜನೆ ಮನುಷ್ಯರಲ್ಲಿ ವಿಸರ್ಜನಾ ಕ್ರಿಯೆ ಅಂತ ನೋಡಿದಾಗ ಮನುಷ್ಯರಲ್ಲಿ ವಿಸರ್ಜನಾ ಅಂಗವ್ಯೂಹ ಇರುತ್ತೆ ಇಲ್ಲಿ ಮನುಷ್ಯರಲ್ಲಿ ಅಥವಾ ಪ್ರಾಣಿಗಳಲ್ಲಿ ಹೆಚ್ಚಿನ ದೈಹಿಕ ಚಟುವಟಿಕೆ ಇರೋದರಿಂದ ನೈಟ್ರೋಜನ್ ಯುಕ್ತ ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗುತ್ತೆ ಹೆಚ್ಚಾಗಿ ಅದನ್ನು ಉತ್ಪತ್ತಿ ಮಾಡಿ ಹೊರಹಾಕೋದಕ್ಕೆ ಒಂದು ಅಂಗವ್ಯೂಹ ಇದೆ ನಮ್ಮಲ್ಲಿ ವಿಸರ್ಜನಾ ಅಂಗವ್ಯೂಹದ ಚಿತ್ರವನ್ನು ಕೇಳ್ತಾರೆ ಆ ವಿಸರ್ಜನಾಂಗವ್ಯೂಹದ ಚಿತ್ರ ಈಗಾಗಲೇ ನಿಮಗೆ ಕಲ್ತಿದ್ರೆ ಎರಡು ಉರುಳಿ ಬೀಜದ ಆಕಾರದ ಒಂದು ಮೂತ್ರಜನಕಾಂಗಗಳನ್ನು ಹೊಂದಿರುತ್ತೆ ಮೂತ್ರಜನಕಾಂಗಗಳಿಂದ ಮೂತ್ರನಾಳಗಳು ಹೊರಡ್ತವೆ ಆ ಮೂತ್ರನಾಳಗಳು ಒಂದು ಮೂತ್ರಕೋಶಕ್ಕೆ ಬಂದು ತಲುಪುತ್ತೆ ಆ ಮೂತ್ರಕೋಶದಿಂದ ಎರಿತ್ರದ ಮೂಲಕ ಮೂತ್ರ ವಿಸರ್ಜನೆ ಆಗುತ್ತೆ ಈ ಒಂದು ಮೂತ್ರಜನಕಾಂಗಗಳಿಗೆ ಒಂದು ರೀನಲ್ ಅಪಧಮನಿ ಮತ್ತೊಂದು ರೀನಲ್ ಅಭಿಧಮನಿ ಅನ್ನುವಂಥ ಎರಡು ರಕ್ತನಾಳಗಳು ಶುದ್ಧ ಮತ್ತು ಅಶುದ್ಧ ರಕ್ತನಾಳಗಳು ಎರಡೂ ಕೂಡ ಕನೆಕ್ಷನ್ ಆಗಿರುತ್ತೆ ಸುಲಭವಾಗಿ ಬರಿಬೋದು ಇದನ್ನು ಎರಡು ಅಥವಾ ಮೂರು ಅಂಕದ ಒಂದು ಚಿತ್ರ ಬರ್ಬೋದು ಅಥವಾ ಚಿತ್ರದ ಮೇಲೆ ಭಾಗಗಳು ಕೇಳ್ಬೋದು ಅಥವಾ ಕಾರ್ಯಗಳನ್ನು ಕೇಳ್ಬೋದು ನೋಡಿ ಮೂತ್ರಜನಕಾಂಗಗಳು ರಕ್ತನಾಳಗಳು ಮೂತ್ರನಾಳ ಮೂತ್ರಕೋಶ ಎರಿತ್ರ ಇನ್ನು ಮೂತ್ರ ಉತ್ಪಾದನೆಯ ಹಂತಗಳನ್ನು ನಾವು ವಿವರಿಸೋದಾದರೆ ಮೂತ್ರಜನಕಾಂಗದಲ್ಲಿ ಕಾರ್ಯದ ಮತ್ತು ರಚನೆಯ ಒಂದು ಮೂಲ ಘಟಕವನ್ನು ನೆಫ್ರಾನ್ ಅಂತ ಕರಿತೀವಿ ನೆಫ್ರಾನ್ ಅಸಂಖ್ಯಾತ ನೆಫ್ರಾನ್ಗಳನ್ನು ಲಕ್ಷಾಂತರ ನೆಫ್ರಾನ್ ರಚನೆಗಳು ಆ ಒಂದು ಮೂತ್ರಜನಕಾಂಗದಲ್ಲಿರುತ್ತೆ ಆ ನೆಫ್ರಾನ್ಗಳು ಏನು ನೆಫ್ರಾನ್ ಅನ್ನೋದು ಅದರ ಚಿತ್ರ ಕೂಡ ನಿಮಗೆ ಕೇಳ್ತಾರೆ ನೋಡಿ ಅದನ್ನು ತುಂಬ ಕಷ್ಟಪಟ್ಟು ಮಕ್ಕಳು ಅಯ್ಯೋ ನೆಫ್ರಾನ್ ಚಿತ್ರ ಬರೆಯೋದಕ್ಕಾಗೋದಿಲ್ಲ ನಮಗೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ನೆಫ್ರಾನ್ ಇದೇ ರೀತಿ
ತುಂಬಾ ಇದೆ ರೀತಿನೇ ನೀವು ಇದು ಮಾಡ್ಕೋಬೇಡಿ ನೆಫ್ರಾನ್ ಅನ್ನೋದಾದ್ರೆ ಇದನ್ನ ನಾವು ಗ್ಲ್ಯಾಮರುಲಸ್ ಅಂತ ಒಳಭಾಗದಲ್ಲಿ ಬಹುಮನನ ಕೋಶ ಇದು ಬಹುಮನನ ಕೋಶದಲ್ಲಿ ಸೂಕ್ಷ್ಮ ರಕ್ತನಾಳಗಳನ್ನು ಹೊಂದಿರುತ್ತೆ ಅದನ್ನ ಗ್ಲ್ಯಾಮರುಲಸ್ ಅಂತ ಕರೀತೀವಿ ಇದು ಹೆನ್ಲೆ ಕುಣಿಕೆ ಮುಂಭಾಗದಲ್ಲಿ ಸಂಗ್ರಾಹಕ ನಾಳ ಇದೆ ತುಂಬಾ ಸುಲಭ ಅದು ಇಲ್ಲಿ ಮೂತ್ರ ಉತ್ಪಾದನೆಯ ಹಂತಗಳಲ್ಲಿ ಮೂರು ಇದೆ ಒಂದು ಗ್ಲ್ಯಾಮರುಲಸ್ ನಲ್ಲಿ ಶೋಧಿಸುವಿಕೆ ಆಗತಕ್ಕಂತದ್ದು ಗ್ಲ್ಯಾಮರುಲಸ್ ನ ಶೋಧಿಸುವಿಕೆ ಮತ್ತೊಂದು ವ್ಯತ್ಯಸ್ತ ಮರುಹೀರಿಕೆ ಅಂತ ಕರೀತೀವಿ ಹೀಗೆ ತಿಳ್ಕೊಬಹುದು ನಾವು ಮತ್ತೊಂದು ನಳಿಕಾ ಸ್ರವಿಕೆ ನಳಿಕಾ ಸ್ರವಿಕೆ ಅಂತ ಹೇಳಿ ಇಲ್ಲಿ ನೋಡಿ ಮೊದಲು ಅಲ್ಲಿ ಸೂಕ್ಷ್ಮ ರಕ್ತನಾಳ ಇದೆಯಲ್ಲ ಆ ಸೂಕ್ಷ್ಮ ರಕ್ತನಾಳಗಳನ್ನು ನಾವು ಗ್ಲ್ಯಾಮರುಲಸ್ ಅಂತ ಕರೀತಾ ಇದ್ವಿ ಗ್ಲ್ಯಾಮರುಲಸ್ ನಲ್ಲಿ ನಮಗೆ ಬಂದಂತ ಒಂದು ಭಾಗದಿಂದ ಬಂದಂತ ರಕ್ತ ಇಲ್ಲಿ ಅತಿಕ ಒತ್ತಡದಿಂದ ಅದು ಹರಿಯೋದ್ರಿಂದ ಅಲ್ಲಿ ಇರತಕ್ಕಂತ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳು ಈ ಒಂದು ಬಹುಮನನ ಕೋಶದ ಒಳಭಾಗದಲ್ಲಿ ಹಾಕಲ್ಪಡುತ್ತೆ ಸುರಿಯಲ್ಪಡುತ್ತೆ ಶೋಧಿಸುತ್ತೆ ಶೋಧಿಸಿ ಉಳಿದಂತ ಅಂದ್ರೆ ಮತ್ತೆ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಹೋದ ನಂತರ ಉಳಿದಂತ ರಕ್ತ ಮತ್ತೆ ನಮ್ಮ ದೇಹಕ್ಕೆ ಸೇರುತ್ತೆ ಈಗ ಶೋಧಿಸಿದ ನಂತರ ಅಲ್ಲಿ ಹಲವಾರು ಪ್ರಮುಖ ಅಂಶ ಅಂದ್ರೆ ಬೇಕಾದಂತ ಅಂಶಗಳು ಕೂಡ ಹೊರಟೋಗಿರಬಹುದು ಅದಕ್ಕೋಸ್ಕರ ಏನು ಮಾಡುತ್ತೆ ಮತ್ತೆ ಮುಂದೆ ಇರತಕ್ಕಂತ ಈ ನಳಿಕೆಗಳು ಅವಳನ್ನ ಮತ್ತೆ ರೀಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನೀರಿನ ಅಂಶನೋ ಅಥವಾ ಬೇರೆ ಪ್ರೋಟೀನ್ ಅಂಶ ಕಾರ್ಬೋಹೈಡ್ರೇಟ್ ಏನಾದ್ರೂ ಇದ್ರೆ ಅದನ್ನ ಮತ್ತೆ ಹೀರ್ಕೊಳ್ಳುತ್ತೆ ಅದನ್ನು ನಾವು ವ್ಯತ್ಯಸ್ತ ಮರುಹೀರಿಕೆ ರೀಅಬ್ಸಾರ್ಬ್ಷನ್ ಆಗುತ್ತೆ ಇನ್ನಾದ ನಂತರ ಮತ್ತೆ ಏನಾದರೂ ಆ ಒಂದು ರಕ್ತನಾಳಗಳ ಸುತ್ತ ಇರತಕ್ಕಂತ ಲೋಮ ನಾಳಗಳು ಉಳಿದಂತ ವಸ್ತುವನ್ನು ಮತ್ತೆ ಆ ನಾಳಗಳಿಗೆ ಸ್ರವಿಸುತ್ತೆ ಕೊನೆಗೆ ಸಂಗ್ರಾಹಕ ನಾಳದಲ್ಲಿ ಎಲ್ಲ ಕಲೆಕ್ಟ್ ಆಗಿ ಅಂತಹ ಸಾವಿರಾರು ಸಂಗ್ರಾಹಕ ನಾಳಗಳು ಆ ಒಂದು ಮೂತ್ರಜನಕಾಂಗದ ಪೆಲ್ವಿಸ್ ಭಾಗಕ್ಕೆ ಸುರಿದು ಮೂತ್ರನಾಳದ ಮೂಲಕ ಹೋಗುತ್ತೆ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಇಲ್ಲಿ ಮೂತ್ರ ಉತ್ಪಾದನೆಯು ದೇಹದಲ್ಲಿರುವಂತಹ ಅಥವಾ ದೇಹದ ರಕ್ತದಲ್ಲಿರುವಂತಹ ನೀರಿನ ಅಂಶದ ಮೇಲೆ ಅವಲಂಬಿಸಿರುತ್ತೆ ಉದಾಹರಣೆಗೆ ನೋಡಿ ಚಳಿಗಾಲದಲ್ಲಿ ಮೂತ್ರ ಉತ್ಪಾದನೆ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಮೂತ್ರ ಉತ್ಪಾದನೆ ಕಡಿಮೆ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಹಾರ್ಮೋನ್ಗಳು ಅದು ಮುಂದೆ ನಾವು ತಿಳ್ಕೊತೀವಿ ಇದು ಈ ಒಂದು ಭಾಗದಲ್ಲಿ ಅಂದರೆ ಜೀವಕ್ರಿಯೆಗಳು ಅನ್ನುವಂಥ ಪಾಠದಲ್ಲಿ ಸುಲಭವಾಗಿ ನಾಲ್ಕು ಭಾಗಗಳನ್ನು ಮಾಡಿಕೊಂಡು ಸುಲಭವಾಗಿ ಅಧ್ಯಯನ ಮಾಡ್ತಕ್ಕಂತಹ ಅಂಶಗಳು ಮತ್ತೆ ಮುಂದೆ ಹೋದಾಗ ನಾವು ಸಹಕಾರ ಮತ್ತು ನಿಯಂತ್ರಣ ಈ ಒಂದು ಅಧ್ಯಾಯ ಕೂಡ ನಮಗೆ ಪ್ರಮುಖವಾಗಿರುತ್ತೆ ಇಲ್ಲೂ ಕೂಡ ಎರಡು ಚಿತ್ರಗಳು ಇಂಪಾರ್ಟೆಂಟ್ ಆಗಿರುತ್ತೆ ಮಿದುಳು ಮತ್ತು ನರ ಕೋಶ ಅಥವಾ ನ್ಯೂರಾನ್ ಇಲ್ಲೂ ಕೂಡ ಎರಡು ಭಾಗ ಮಾಡ್ಕೋತೀವಿ ನಾವು ಒಂದು ಮಾನವನ ನರವ್ಯೂಹ ಮತ್ತೊಂದು ಹಾರ್ಮೋನ್ಗಳು ಇಲ್ಲಿ ಮಾನವನ ನರವ್ಯೂಹ ಅಂತಂದಾಗ ಇಲ್ಲಿ ನರಕೋಶದ ಚಿತ್ರ ಪ್ರಮುಖವಾಗಿದೆ ನರಕೋಶದ ಚಿತ್ರ ಈಗಾಗಲೇ ಎಲ್ಲರೂ ಕಲ್ತಿದ್ದೀನಿ ಅಂತ ಭಾವಿಸ್ಕೊತಿದ್ದೀನಿ ಅದನ್ನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಆದರೆ ನರಕೋಶದಲ್ಲಿ ಸಂದೇಶಗಳು ಹಾದು ಹೋಗುವಂತಹ ಮಾರ್ಗವನ್ನು ನಾವು ತಿಳ್ಕೊಬೇಕಾಗುತ್ತೆ ಇಲ್ಲಿ ಸಿಂಪಲ್ ಆಗಿ ನಾನು ಒಂದು ಇದು ನರಕೋಶ ಅನ್ನೋದಾದರೆ ಇಲ್ಲಿ ನರಕೋಶ ಮತ್ತೊಂದಿದೆ ಈ ಒಂದು ಪ್ರಶ್ನೆ ಈಗಾಗಲೇ ಬಂದಿದೆ ನರ ಸಂದೇಶವು ಮೊದಲು ಡೆಂಡ್ರೈಟ್ ಸ್ವೀಕಾರ ಮಾಡುತ್ತೆ ಈ ಒಂದು ಚಿಕ್ಕ ರಚನೆಗಳು ಡೆಂಡ್ರೈಟ್ ಡೆಂಡ್ರೈಟ್ರಿಂದ ಈ ಕೋಶಕಾಯಕ್ಕೆ ಬರುತ್ತೆ ಕೋಶಕಾಯದಿಂದ ಆಕ್ಸಾನ್ ಆಕ್ಸಾನಿಂದ ನರತುದಿ ನರತುದಿಯ ಮಧ್ಯದಲ್ಲಿ ಎರಡೂ ನರಕೋಶಗಳ ಮಧ್ಯೆ ಇರುವಂತಹ ಒಂದು ಸಣ್ಣ ಅವಕಾಶವನ್ನು ಸಂಸರ್ಗ ಅಥವಾ ಸಿನ್ಯಾಪ್ಸ್ ಅಂತ ಕರಿತೀವಿ ಇಲ್ಲಿ ಮತ್ತೆ ಈ ಸಂಸರ್ಗ ಅಂದರೆ ರಾಸಾಯನಿಕ ವಿದ್ಯುತ್ ರಾಸಾಯನಿಕ ಆವೇಗಗಳು ಪರಿವರ್ತನೆ ಹೊಂದಿ ಮತ್ತೆ ಡೆಂಡ್ರೈಟ್ ಸ್ವೀಕಾರ ಮಾಡುತ್ತೆ ಆ ಸಂದೇಶವನ್ನು ಕೋಶಕಾಯಕ್ಕೆ ಬರುತ್ತೆ ಆಕ್ಸಾನ್ಗೆ ಹೋಗುತ್ತೆ ಮತ್ತೆ ನರತುದಿಗೆ ಹೋಗುತ್ತೆ ಈ ಒಂದು ಪ್ರಶ್ನೆ ಈಗಾಗಲೇ ಬಂದಿರೋದ್ರಿಂದ ಮತ್ತೊಮ್ಮೆ ಗಮನಿಸಿ ನೋಡ್ಕೊಳ್ಳಿ ನರ ಸಂದೇಶವು ಹಾದು ಹೋಗುವಂತಹ ಮಾರ್ಗವನ್ನು ಗುರುತಿಸಿ ಅಂತ ಕೇಳಿದ್ರೆ ಕೇಳಬೇಕಾಗುತ್ತೆ ಅಥವಾ ಸಂಸರ್ಗ ಎಂದರೇನು ಅಂತ ಕೂಡ ಕೇಳ್ಬೋದು ಇಲ್ಲಿ ವಿದ್ಯುತ್ ಆವೇಗಗಳು ರಾಸಾಯನಿಕ ಅಂಶಗಳನ್ನು ಗಮನಿಸಿ ಇಲ್ಲಿ ರಾಸಾಯನಿಕ ಅಂಶಗಳು ಉತ್ಪತ್ತಿಯಾಗಿ ಮತ್ತೆ ವಿದ್ಯುತ್ ಆವೇಗಗಳು ಉತ್ಪತ್ತಿಯಾಗುತ್ತೆ ಇದಾದ ನಂತರ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಪರಾವರ್ತಿತ ಪ್ರತಿಕ್ರಿಯೆ ರಿಫ್ಲೆಕ್ಸ್ ಪರಾವರ್ತಿತ ಪ್ರತಿಕ್ರಿಯೆ ಇದು ತುಂಬ ಸುಲಭ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವಂತಹ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ ಇದರ ಮೂಲ ಮಿದುಳು ಬಳ್ಳಿ ಇದನ್ನು ಕೇಳ್ತಾರೆ ಪರಾವರ್ತಿತ ಪ್ರತಿಕ್ರಿಯೆಯ ಮೂಲ ಯಾವುದು ಅಂತ ಕೇಳಿದ್ರೆ ಮಿದುಳು ಬಳ್ಳಿ
ಏನ ಹಂಗಂದ್ರೆ ಈಗ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿಟ್ಟಿರ್ತಾರೆ ತಕ್ಷಣ ನಾನು ಹೋಗಿ ಮುಟ್ಬಿಟ್ರೆ ಬಿಸಿ ಆಗುತ್ತೆ ಕೈ ತಕ್ಷಣ ಕೈಯನ್ನು ಹಿಂದಕ್ಕೆ ತಗೊಳ್ತೀನಿ ಈ ಒಂದು ಸಂದೇಶ ಕೈಯಿಂದ ಮಿದುಳಿಗೆ ಹೋಗಿ ಮತ್ತೆ ವಾಪಸ್ ಕಾರ್ಯನಿರ್ವಹಿಸಬೇಕಾದ್ರೆ ತಡ ಆಗ್ಬೋದು ಅದಕ್ಕೋಸ್ಕರ ಇದು ಅದನ್ನು ಕಾಯ್ದೆ ಮಿದುಳು ಬಳ್ಳಿಯಿಂದನೇ ಸಂದೇಶವನ್ನು ಸ್ವೀಕರಿಸಿ ತನ್ನ ಕ್ರಿಯೆಯನ್ನು ನಡೆಸುತ್ತೆ ಇದಾದ ನಂತರ ನಾವು ಪರಾವರ್ತಿತ ಚಾಪ ಪರಾವರ್ತಿತ ಚಾಪ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಪರಾವರ್ತಿತ ಚಾಪ ಎಂದರೇನು ಹೇಳಿ ಇಲ್ಲಿ ಪರಾವರ್ತಿತ ಪ್ರತಿಕ್ರಿಯೆ ನಡೆಯಬೇಕಾದ್ರೆ ನರ ಸಂದೇಶವು ಹಾದು ಹೋಗುವ ಮಾರ್ಗ ಇದರಲ್ಲಿ ಐದು ಭಾಗಗಳು ಬರುತ್ತೆ ಅದನ್ನು ಗಮನ ಇಟ್ಟು ಕಲ್ತ್ಕೊಳ್ಳಿ ಒಂದು ಗ್ರಾಹಕ ಗ್ರಾಹಕ ಅಂತ ಹೇಳಿದ್ರೆ ಜ್ಞಾನೇಂದ್ರಿಯಗಳು ಚರ್ಮ ಆಗಿರ್ಬೋದು ನಾಲಿಗೆ ಮೂಗು ಕಣ್ಣು ಇವೆಲ್ಲ ಕಿವಿ ಇವೆಲ್ಲದರಿಂದ ಸ್ವೀಕರಿಸುತ್ತೆ ಗ್ರಾಹಕ ನಂತರ ಜ್ಞಾನವಾಹಿನಿ ನರ ಒಂದು ಗ್ರಾಹಕ ಮತ್ತೊಂದು ಜ್ಞಾನವಾಹಿನಿ ನರ ಸಂದೇಶವನ್ನು ತಗೊಂಡೋಗ್ತಾ ಇದೆ ತಗೊಂಡೋದ್ಮೇಲೆ ಕ್ರಿಯೆ ನಡೆಸಬೇಕಾದ್ರೆ ಆ ಮಿದುಳು ಬಳ್ಳಿಯಲ್ಲಿ ಒಂದು ಸಂಪರ್ಕ ಕಲ್ಪಿಸುವ ನರಕೋಶ ಇರುತ್ತೆ ಮೂರನೇದು ಸಂಪರ್ಕ ಕಲ್ಪಿಸುವ ನರಕೋಶದಲ್ಲಿ ಸಂದೇಶವನ್ನು ಕ್ರಿಯಾವಾಹಿನಿ ನರಕ್ಕೆ ಕೊಡುತ್ತೆ ಕ್ರಿಯಾವಾಹಿನಿ ನರವು ನಮ್ಮ ಸ್ನಾಯುಗಳಿಗೆ ಅಥವಾ ಗ್ರಂಥಿಗಳಿಗೆ ಬಂದು ಸಂದೇಶವನ್ನು ಕೊಡುತ್ತೆ ಈಗ ಬಿಸಿ ಕೈ ಮುಟ್ಟಿದ್ದೀನಿ ಚರ್ಮ ಹೇಳ್ತು ಜ್ಞಾನೇಂದ್ರಿಯದ ಜ್ಞಾನವಾಹಿನಿ ನರ ಮಿದುಳು ಬಳ್ಳಿಗೆ ಹೋಗ್ತು ಅಲ್ಲಿ ಸಂಪರ್ಕ ಕಲ್ಪಿಸುವ ನರಕೋಶ ಇತ್ತು ಮತ್ತು ಕ್ರಿಯಾವಾಹಿನಿ ನರ ಬಂದು ನನ್ನ ಕೈ ಸ್ನಾಯುಗಳಿಗೆ ಹೇಳುತ್ತೆ ಕೈಯನ್ನು ಹಿಂದಕ್ಕೆ ತಗೋ ಅಂತೇಳಿ ಈ ಐದು ಭಾಗಗಳು ಪರಾವರ್ತಿತ ಛಾಪದಲ್ಲಿ ಕಂಡುಬರುತ್ತೆ ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ನಂತರ ನಾವು ಮಾನವನ ಮಿದುಳಿನ ಬಗ್ಗೆ ತಿಳ್ಕೊಳ್ಳಿ ಮಾನವನ ಮಿದುಳಿನ ಚಿತ್ರ ಬರೆಯೋದನ್ನು ಸುಲಭವಾಗಿ ಕಲ್ತ್ಕೊಳ್ಳಿ ನೋಡಿ ಒಂದು ಸುಲಭವಾಗಿ ಮಿದುಳಿನ ಚಿತ್ರ ಬರೀಬೋದು ಇದು ಮೂರರಿಂದ ನಾಲ್ಕು ಅಂಕಗಳಿಗೆ ಬರ್ತಕ್ಕಂಥದ್ದು ಮಿದುಳಿನ ಅತ್ಯಂತ ದೊಡ್ಡ ಭಾಗ ಮುಮ್ಮೆದುಳು ಮುಮ್ಮೆದುಳಿನಲ್ಲಿ ಮಹಾಮಸ್ತಿಷ್ಕ ಅನ್ನುವಂಥ ದೊಡ್ಡ ಭಾಗ ಇರುತ್ತೆ ಆ ಮುಮ್ಮೆದುಳಿನ ಒಂದು ಮಹಾಮಸ್ತಿಷ್ಕದಲ್ಲಿ ನಮಗೆ ಶ್ರವಣ ದೃಷ್ಟಿ ಯೋಚನೆ ಮಾಡ್ತಕ್ಕಂಥದ್ದು ಆ ಭಾಗಗಳನ್ನು ಹೊಂದಿರುತ್ತೆ ಅದರ ಕಾರ್ಯಗಳನ್ನು ತಿಳ್ಕೊಬೇಕು ಮುಮ್ಮೆದುಳಿನಲ್ಲಿ ಇರತಕ್ಕಂತಹ ಮಹಾಮಸ್ತಿಷ್ಕದ ಒಂದು ಕಾರ್ಯಗಳು ಇನ್ನು ಮಧ್ಯಮಿದುಳು ಮತ್ತು ಹಿಮ್ಮೆದುಳು ಎರಡೂ ಸೇರಿ ಒಂದು ಅನೈಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಗುಣ ಇರುತ್ತೆ ಇನ್ನು ಹಿಮ್ಮೆದುಳು ಹಿಮ್ಮೆದುಳಿನ ಮೆಡುಲ್ಲ ಅಂತ ಕರಿತೀವಿ ನಾವು ಹಿಮ್ಮೆದುಳಿನಲ್ಲಿ ಮೂರು ಭಾಗ ಇರುತ್ತೆ ಇಲ್ಲಿ ಅನುಮಸ್ತಿಷ್ಕ ಪಾನ್ಸ್ ಮತ್ತು ಮೆಡುಲ್ಲಾ ಬ್ಲಾಂಗೆಟ್ ಅಥವಾ ಮಿದುಳು ಬಳ್ಳಿಯ ಭಾಗದಲ್ಲಿ ಇರುತ್ತೆ ಈ ಒಂದು ಹಿಮ್ಮೆದುಳಿನ ಮೆಡುಲ್ಲಾ ಭಾಗದಲ್ಲಿ ರಕ್ತದ ಒತ್ತಡ ಬಾಯಲ್ಲಿ ನೀರಿರುವಿಕೆ ವಾಂತಿ ಈ ಥರದ ಒಂದು ಅನೈಚ್ಛಿಕ ಕ್ರಿಯೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹಿಮ್ಮೆದುಳಿನ ಮೆಡುಲ್ಲಾ ಭಾಗ ಇನ್ನು ಅನುಮಸ್ತಿಷ್ಕ ಭಾಗ ಇದೆ ಸೆರಿಬೆಲ್ಲಮ್ ಅಂತೇನು ಕರಿತೀವಿ ಅದು ನಮ್ಮ ದೇಹದಲ್ಲಿ ಸಮತೋಲನವಾಗಿರಬೇಕಾದ್ರೆ ಬೈಸೈಕಲ್ನಲ್ಲಿ ಸವಾರಿ ಮಾಡ್ತಕ್ಕಂಥದ್ದು ನೇರ ರೇಖೆಯ ನಡುಗೆ ನಡೀತಕ್ಕಂಥದ್ದು ಮತ್ತು ದೇಹದ ಸಮತೋಲನೆಯನ್ನು ಕಾಪಾಡ್ತಕ್ಕಂಥದ್ದು ನಮಗೆ ಅನುಮಸ್ತಿಷ್ಕ ಭಾಗ ನಂತರ ನಾವು ಈ ನರ ಅಂಗಾಂಶಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನೋಡಿ ನಮ್ಮ ತಲೆ ಬುರುಡೆಗೆ ಒಂದು ಸ್ಕಲ್ ಏನು ಬುರುಡೆಯ ಒಂದು ರಕ್ಷಣೆ ಕೊಟ್ಟಿದೆ ಇನ್ನು ಮಿದುಳು ಬಳ್ಳಿಯನ್ನು ರಕ್ಷಣೆ ಮಾಡೋದಕ್ಕೆ ನರ ಹುರಿಯನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಕಶೇರು ಸ್ತಂಭವನ್ನು ಕೊಟ್ಟಿದೆ ಇದರಿಂದ ನಮಗೆ ರಕ್ಷಣೆಯನ್ನು ಒದಗಿಸ್ತಾ ಇದೆ ಅಂತೇಳಿ ಇದರ ಬಗ್ಗೆ ಸ್ವಲ್ಪ ನಾವು ಗಮನ ಇಟ್ಟು ಕಲ್ತ್ಕೊಂಡ್ರೆ ಸರಿ ಹೋಗುತ್ತೆ ಇನ್ನು ನಂತರ ನಾವು ಸಸ್ಯಗಳಲ್ಲಿ ಸಹಭಾಗಿತ್ವ ಹೇಗೆ ನಡೆಯುತ್ತೆ ಅಂತ ನೋಡಬೇಕು ಸಸ್ಯಗಳಲ್ಲಿ ಸಹಭಾಗಿತ್ವ ಇಲ್ಲಿ ಮುಟ್ಟಿದರ ಮುನೆ ಸಸ್ಯದ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿಯಲ್ಲಿ ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಕ್ಕಂಥ ಆ ಒಂದು ಸಸ್ಯವನ್ನು ಮುಟ್ಟಿದ್ರೆ ಎಲೆಗಳು ಮುಟ್ಟತಕ್ಕಂಥದ್ದು ಜೊತೆಗೆ ಅದರ ಒಂದು ಎಲೆಯ ಒಂದು ಏನು ತುದಿ ಇದೆ ಅದರ ಭಾಗ ಕೂಡ ಮುದುಡುತ್ತೆ ಅದಕ್ಕೆ ಅಲ್ಲೇನು ನಮಗೆ ನಮ್ಮ ರೀತಿ ನರ ಅಂಗಾಂಶಗಳು ಆ ರೀತಿ ಇರೋದಿಲ್ಲ ಅಲ್ಲಿ ನೀರಿನ ವ್ಯತ್ಯಾಸದಲ್ಲಿ ನೀರಿನ ಒಂದು ವ್ಯತ್ಯಾಸದ ಮೂಲಕ ಅದು ಸಂದೇಶವನ್ನು ಸ್ವೀಕಾರ ಮಾಡಿ ಅಂದರೆ ಅದು ಮುದುಳೋದಕ್ಕೆ ಮತ್ತು ತೆರೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಬಗ್ಗೆ ಒಂದು ಸಿಂಪಲಾಗಿ ತಿಳ್ಕೊಂಡಿರಿ ನಂತರ ಈ ಒಂದು ಬೆಳವಣಿಗೆಯಿಂದಾದಂಥ ಚಲನೆಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ ಉದಾಹರಣೆಗೆ ಜಲಾನುವರ್ತನೆ ಗುರುತ್ವ ಅನುವರ್ತನೆ ದ್ಯುತಿ ಅನುವರ್ತನೆ ರಾಸಾಯನಿಕ ಅನುವರ್ತನೆ ಇವುಗಳಿಗೆ ಉದಾಹರಣೆಗಳನ್ನು ತಿಳ್ಕೊಳ್ಳಿ ಉದಾಹರಣೆಗೆ ಜಲಾನುವರ್ತನೆ ಅಂದರೆ ನೀರಿನ ಕಡೆಗೆ ಬೆಳೆಯುವುದು ದ್ಯುತಿ ಅನುವರ್ತನೆ ಬೆಳಕಿನ ಕಡೆಗೆ ಬೆಳೆಯತಕ್ಕಂಥದ್ದು ಗುರುತ್ವ ಅನುವರ್ತನೆ ಭೂಮಿಯ ಗುರುತ್ವಾಕರ್ಷಣೆಗೆ ಬೆಳೀತಕ್ಕಂಥದ್ದು ಅಂತೇಳಿ
ಅದೇ ರೀತಿ ಸಸ್ಯ ಹಾರ್ಮೋನ್ಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ಲಿ ನಾಲ್ಕೇ ಇರೋದು ಆಕ್ಸಿನ್ ಜಿಬರ್ಲಿನ್ ಸೈಟೋಕೈನಿನ್ ಮತ್ತು ಆಪ್ಸಿಸಿಕ್ ಆಮ್ಲ ಆಕ್ಸಿನ್ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು ಜಿಬ್ಬರ್ಲಿನ್ ಸೈಟೋಕೈನಿನ್ ಅನ್ನೋದು ಕೋಶ ವಿಭಜನೆಯನ್ನು ಉತ್ತೇಜನ ಮಾಡೋದ್ರ ಜೊತೆಗೆ ಹಣ್ಣು ಮತ್ತು ಬೀಜಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಆಪ್ಸಿಸಿಕ್ ಆಮ್ಲ ಅನ್ನೋದು ಬೆಳವಣಿಗೆಯನ್ನು ಕುಂಠಿತಗೊಳಿಸೋದ್ರ ಜೊತೆಗೆ ಎಲೆಗಳ ಬಾಡುವಿಕೆಗೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು ಅಂತೇಳಿ ಇದು ಈ ಒಂದು ಪಾರ್ಟ್ ಇರುತ್ತೆ ಇನ್ನು ಮನುಷ್ಯನಲ್ಲಿ ಹಾರ್ಮೋನ್ಗಳು ಅಂದಾಗ ತುಂಬ ಸುಲಭವಾಗಿ ಕಲ್ತ್ಕೊಳ್ಳಿ ಅಲ್ಲಿ ಆ ಗ್ರಂಥಿಯ ಹೆಸರನ್ನು ಬರ್ಕೊಳ್ಳಿ ಗ್ರಂಥಿಯಿಂದ ಉತ್ಪತ್ತಿಯಾಗ್ತಕ್ಕಂಥ ಹಾರ್ಮೋನ್ಗಳ ಹೆಸರುಗಳನ್ನು ಬರ್ಕೊಳ್ಳಿ ಹಾರ್ಮೋನ್ಗಳ ಕಾರ್ಯ ಏನು ಅಂತ ಬರ್ಕೋಬೇಕು ನಂತರ ಅವುಗಳು ವ್ಯತ್ಯಾಸ ಆದರೆ ಹೆಚ್ಚು ಅಥವಾ ಕಡಿಮೆ ಆದರೆ ಬರ್ತಕ್ಕಂತಹ ನ್ಯೂನತೆ ಅಥವಾ ತೊಂದರೆಗಳೇನು ಅಂತ ಬರ್ಕೋಬೇಕು ಈಗ ಒಂದೊಂದಾಗಿ ಹೇಳ್ತೀನಿ ನೋಡಿ ಗ್ರಂಥಿ ಈಗ ಉದಾಹರಣೆಗೆ ಪಿಟ್ಯುಟರಿ ಗ್ರಂಥಿ ಅಂತ ತಿಳ್ಕೊಳ್ಳಿ ಪಿಟ್ಯುಟರಿ ಗ್ರಂಥಿ ಪೂರ್ತಿಯಾಗಿ ಬರೆಯೋದು ಬೇಡ ಗೊತ್ತಿದೆ ನಿಮಗೆ ಪಿಟ್ಯುಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಏನು ಮಾಡುತ್ತೆ ಬೆಳವಣಿಗೆ ಹಾರ್ಮೋನ್ ಗ್ರೋತ್ ಹಾರ್ಮೋನ್ ದೇಹದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದು ಹೆಚ್ಚಾದರೆ ದೈತ್ಯತೆ ಅಂತ ಉಂಟಾಗುತ್ತೆ ಕಡಿಮೆ ಆದರೆ ಕುಬ್ಜತೆ ಡ್ವಾರ್ಫಿಸಮ್ ಅಂತ ಬರುತ್ತೆ ಅದೇ ರೀತಿ ಥೈರಾಯ್ಡ್ ಥೈರಾಯ್ಡ್ ಗ್ರಂಥಿ ಥೈರಾಯ್ಡಿಂದ ಉತ್ಪತ್ತಿಯಾಗ್ತಕ್ಕಂತಹ ಹಾರ್ಮೋನ್ ಥೈರಾಕ್ಸಿನ್ ಥೈರಾಕ್ಸಿನ್ ಏನು ಮಾಡುತ್ತೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಯ ವೇಗವನ್ನು ವ್ಯತ್ಯಾಸಗೊಳಿಸಂದರೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇದು ವ್ಯತ್ಯಾಸ ಆದರೆ ಏನಾಗುತ್ತೆ ಕಡಿಮೆ ಅಥವಾ ಹೆಚ್ಚಾದರೆ ಗಳಗಂಡ ಅನ್ನುವಂತಹ ತೊಂದರೆ ಬರುತ್ತೆ ಗಾಯ್ಟರ್ ಅಂತ ಕರಿತೀವಿ ಯಾಕೆ ಬರುತ್ತೆ ಅಯೋಡಿನ್ ಆಹಾರದಲ್ಲಿ ಅಯೋಡಿನ್ ಅಂಶ ಕೊರತೆಯಾದರೆ ಈ ಒಂದು ತೊಂದರೆ ಬರುತ್ತೆ ನೋಡಿ ಸಿಂಪಲ್ ಆಗಿ ನಾವು ಟೇಬಲ್ ಮಾಡ್ಕೋಬಹುದು ನಂತರ ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಗ್ರಂಥಿಯಿಂದ ಉತ್ಪತ್ತಿಯಾಗ್ತಕ್ಕಂಥ ಹಾರ್ಮೋನ್ ಅಡ್ರಿನಾಲಿನ್ ಅಡ್ರಿನಾಲಿನ್ ಅನ್ನೋದು ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ನಮಗೇನಾದ್ರು ಉದ್ವೇಗ ಸಂತೋಷ ಜಾಸ್ತಿ ಆಗೋದು ಭಯ ಜಾಸ್ತಿ ಆಗೋದು ಅಂಥ ಸಂದರ್ಭಗಳಲ್ಲಿ ಹೃದಯದ ಬಡಿತ ಉಸಿರಾಟ ಇವುಗಳನ್ನೆಲ್ಲ ಸಮತೋಲನ ಮಾಡಿ ದೇಹವನ್ನು ಒಂದು ತಹಬದಿಗೆ ತರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಇದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ನಾವು ಥೈರಾಕ್ಸಿನ್ ಹಾರ್ಮೋನನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ ಅಡ್ರಿನಾಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಇದು ವ್ಯತ್ಯಾಸ ಆದರೆ ನಮಗೆ ಅಸಮತೋಲನ ಉಂಟಾಗುತ್ತೆ ಅದೇ ರೀತಿ ನಮಗೆ ಮೇಧೋಜೀರಕ ಗ್ರಂಥಿ ಮೇಧೋಜೀರಕ ಗ್ರಂಥಿ ಅದರ ಒಳಭಾಗದಲ್ಲಿ ಒಂದು ನಿರ್ನಾಳ ಗ್ರಂಥಿ ಇರುತ್ತೆ ಅದನ್ನು ಲ್ಯಾಂಗರ್ ಹೈಲೈಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅಂತ ಕರಿತೀವಿ ಅದರಿಂದ ಉತ್ಪತ್ತಿಯಾಗ್ತಕ್ಕಂಥ ಹಾರ್ಮೋನ್ ಇನ್ಸುಲಿನ್ ಇನ್ಸುಲಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ರಕ್ತದಲ್ಲಿ ಹೆಚ್ಚಾದಂಥ ಗ್ಲೂಕೋಸ್ ಪ್ರಮಾಣವನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡಿ ಸಮತೋಲನ ಮಾಡುತ್ತೆ ಇನ್ಸುಲಿನ್ ಕೊರತೆ ಆದರೆ ಏನಾಗುತ್ತೆ ಮಧುಮೇಹ ರೋಗ ಬರುತ್ತೆ ಸಕ್ಕರೆ ಕಾಯಿಲೆ ಬರುತ್ತೆ ನಾವೆಲ್ಲ ಕಲ್ತಿದ್ವಿ ಸಕ್ಕರೆ ಕಾಯಿಲೆ ಬರ್ಬೋದು ನಂತರ ನಾವು ಗಂಡು ಮಕ್ಕಳಲ್ಲಿ ಇರತಕ್ಕಂಥ ವೃಷಣಗಳು ಗಂಡು ಮಕ್ಕಳಲ್ಲಿ ಇರತಕ್ಕಂಥ ಟೆಸ್ಟಿಸ್ ಅಥವಾ ವೃಷಣಗಳಿಂದ ಉತ್ಪತ್ತಿಯಾಗ್ತಕ್ಕಂಥ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಹಾರ್ಮೋನು ಗಂಡಸಿನ ಲಕ್ಷಣಗಳಿಗೆ ಕಾರಣ ಆಗಿರುತ್ತೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಉತ್ಪತ್ತಿಯಾಗಲಿಲ್ಲ ಅಂದರೆ ಗಂಡಸಿನ ಲಕ್ಷಣಗಳು ಉತ್ಪತ್ತಿಯಾಗೋದಿಲ್ಲ ಗಡ್ಡ ಮೀಸೆ ಬೆಳೀತಕ್ಕಂಥದ್ದು ಇವುಗಳು ಉಂಟಾಗೋದಿಲ್ಲ ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯ ಹೆಣ್ಮಕ್ಕಳಲ್ಲಿ ಅಂಡಾಶಯ ಎಂಬ ಗ್ರಂಥಿಯಿಂದ ನಮಗೆ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಇದು ಹೆಣ್ಣು ಮಕ್ಕಳ ಲಕ್ಷಣಗಳಿಗೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಇದು ಕೊರತೆ ಆದರೆ ಹೆಣ್ಣು ಮಕ್ಕಳಲ್ಲಿ ಹೆಣ್ಣಿನ ಲಕ್ಷಣಗಳು ಉತ್ಪತ್ತಿಯಾಗೋದಿಲ್ಲ ಉದಾಹರಣೆಗಳೇ ಸ್ತನ್ಯ ಗ್ರಂಥಿಗಳು ಅಂದರೆ ಬೆಳವಣಿಗೆ ಆಗೋದಿಲ್ಲ ಋತುಚಕ್ರ ಪ್ರಾರಂಭ ಆಗದೇ ಇರ್ಬೋದು ಇಂತಹ ತೊಂದರೆಗಳು ಬರ್ಬೋದು ಇನ್ನು ಕೊನೆಯದಾಗಿ ಒಂದೇ ಒಂದು ಅಂಶ ಕೊಟ್ಟಿದ್ದರಲ್ಲಿ ಹೈಪೋಥಲಾಮಸ್ ಅನ್ನೋದು ಬೆಳವಣಿಗೆ ಹಾರ್ಮೋನನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದನ್ನು ಕೂಡ ಸ್ವಲ್ಪ ಗಮನಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ನೋಡಿ ಸಿಂಪಲ್ ಆಗಿ ಸಹಕಾರ ಮತ್ತು ನಿಯಂತ್ರಣವನ್ನು ನಾವು ಒಂದು 20 ನಿಮಿಷದಲ್ಲಿ ಭಾಗಗಳನ್ನೇ ಮಾಡಿಕೊಂಡು ಕಲ್ತ್ಕೋಬೋದು ಸುಲಭ ಆಗುತ್ತೆ